ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಈ ಬಾರಿ ಯೋಗ ದಿನಾಚರಣೆಗೆ ರಾಜ್ಯಕ್ಕೆ ಪ್ರಧಾನಿ ಆಗಮಿಸ್ತಾ ಇದ್ದಾರೆ ಈ ಹಿನ್ನೆಲೆ ಬೆಂಗಳೂರು ಕೇಸರಿಮಯ ಮಾಡೋದಕ್ಕೆ ಕಟೀಲ್ ಕರೆಯನ್ನ ಕೊಟ್ಟಿದ್ದಾರೆ ನಿನ್ನೆಯ ಸಭೆಯಲ್ಲಿ ನಗರವನ್ನ ಕೇಸರಿಮಯ ಮಾಡೋದಕ್ಕೆ ನಿರ್ಣಯವನ್ನ ಕೈಗೊಳ್ಳಲಾಗಿದೆ ಫ್ಲೆಕ್ಸ್ ಬ್ಯಾನರ್ಗಳಿಂದ ಕೇಸರಿಮಯ ಮಾಡುವಂತೆ ಕಟೀಲ್ ಸೂಚನೆಯನ್ನ ಕೊಟ್ಟಿದ್ದಾರೆ ನಳಿನ್ ಕುಮಾರ್ ಕಟೀಲ್ ನಡೆಗೆ ವಿಪಕ್ಷಗಳಿಂದ ವ್ಯಾಪಕ ಟೀಕೆ ವ್ಯಕ್ತ ಆಗ್ತಾ ಇದೆ ಕಟೀಲ್ ವಿರುದ್ಧ ಮತ್ತೊಂದು ಹೋರಾಟ ಮಾಡೋದಕ್ಕೆ ನಿರ್ಧಾರವನ್ನ ಕೈಗೊಂಡಿದೆ ವಿಪಕ್ಷ ಬೆಂಗಳೂರನ್ನ ಕೇಸರಿಮಯ ಮಾಡೋದಕ್ಕೆ ಕಟೀಲ್ ಸೂಚನೆಯನ್ನ ಕೊಟ್ಟಿದ್ದಾರೆ ಬ್ಯಾನರ್ ಫ್ಲೆಕ್ಸ್ ಗಳಲ್ಲಿ ಸಂಪೂರ್ಣವಾಗಿ ಕೇಸರಿಮಯ ಮಾಡಬೇಕು ಬೆಂಗಳೂರನ್ನ ಜೂನ್ 21ನೇ ತಾರೀಕು ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸ್ತಾ ಇದ್ದಾರೆ ಮೈಸೂರಿನಲ್ಲಿ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ ಹಾಗಾಗಿ ಸಂಪೂರ್ಣವಾಗಿ ಕೇಸರಿಮಯ ಮಾಡಬೇಕು ಅಂತ ನಳಿನ್ ಕುಮಾರ್ ಕಟೀಲ್ ಕರೆ ನೀಡಿರುವ ಬೆನ್ನಲ್ಲೇ ವ್ಯಾಪಕ ಟೀಕೆ ವ್ಯಕ್ತವಾಗ್ತಾ ಇದೆ ಫ್ಲೆಕ್ಸ್ ಕುರಿತಂತೆ ಮೊನ್ನೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಾತನಾಡಿದ್ರು ಅವರು ಏನವತ್ ಮಾತಾಡಿದ್ರು ನೋಡೋಣ ಬನ್ನಿ ನಾನು ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಹೋಗಬೇಕಾದ್ರೆ ವಿಣ್ಯಾಪಾಠದಲ್ಲಿ ಹೋಗ್ತಾ ಇದ್ದೆ ಯಾವಾಗಲೂ ನಿಮ್ಮ ಇಬ್ಬರದು ಜೋಡಿ ಫ್ಲೆಕ್ಸ್ ನೋಡ್ತಾ ಇದ್ದೆ ಎಲ್ಲ ಬಸ್ ಸ್ಟಾಪ್ ಎಲ್ಲ ಕಡೆ ನೀವು ನೋಡಿದ್ರಲ್ಲ ದೊಡ್ಡ ದೊಡ್ಡ ಆಮೇಲೆ ಆ ಫ್ಲೆಕ್ಸ್ ಅಲ್ಲಿ ಅವತ್ತಿನ ಮುಖ್ಯಮಂತ್ರಿ ಯಾರಿದ್ರು ಏನಿದ್ರು ಪ್ರಶ್ನೆ ನಿಮ್ಮ ಇಬ್ಬರದು ದೊಡ್ಡ ಫೋಟೋ ಮಿಕ್ಕಿದೆಲ್ಲ ಸಣ್ಣ ನಾನು ಇದೇ ನನ್ನ ಮನಸ್ಸಿನಲ್ಲಿರೋದ್ರಿಂದ ಸತ್ಯ ಹೇಳ್ತಾರೆ ಫೋರ್ ಅವರ್ಸ್ 12 ತಿಂಗಳು ಫ್ಲೆಕ್ಸ್ ಮೇಂಟೈನ್ ಮಾಡ್ತಾರೆ ಎಂತವ್ರು ಇರ್ಬೋದು ಈ ಫ್ಲೆಕ್ಸಿನ ಸಂಬಂಧ ಅವತ್ತಿಂದ ಇದೆ ಬಂಧುಗಳೇ ಈ ಫ್ಲೆಕ್ಸ್ ಹಾಕೋದು ಪ್ರಚಾರ ಮಾಡುವಂತದ್ದು ರಾಜಕಾರಣಿಗಳ ಮತ್ತು ವಿಶೇಷ ಕಾರ್ಯಕರ್ತರ ಒಂದು ರೂಪ ಹುಮ್ಮಸ್ ಮಾಡ್ತಾರೆ ಆದರೆ ನಗರದ ಆರೋಗ್ಯಕ್ಕೆ ಸುರಕ್ಷತೆಗೆ ಮತ್ತು ಸೌಂದರ್ಯಕ್ಕೆ ಫ್ಲೆಕ್ಸ್ ಸರಿ ಹೋಗೋದಿಲ್ಲ ಅನ್ನೋದನ್ನ ನಾನು ಎಲ್ಲರೂ ಹೇಳಕ್ಕೆ ಇಚ್ಛಪಡ್ತೀನಿ ನಾವು ಯಾವ ಕಾರ್ಯಕ್ರಮ ನಡೆದಿದೆ ತಿಳಿಸೋದಕ್ಕೆ ಸೀಮಿತವಾಗಿರುವಂತದ್ದು ಬೇರೆ ಆದರೆ ಆ ಪ್ಲಾಸ್ಟಿಕ್ ಅನ್ನು ಉಪಯೋಗ ಮಾಡುವಂಥದ್ದು ಇನ್ನೊಂದು ಅದರ ಹಿಂದೆ ಬಹಳಷ್ಟು ಇದೆ ಅದಕ್ಕಾಗಿ ಹೈಕೋರ್ಟ್ ಹೇಳಿದೆ ನಾವು ಕೂಡ ಫ್ಲೆಕ್ಸ್ ಅನ್ನು ನೀವು ಪರ್ಮಿಷನ್ ಇದೆ ಹಾಕಬಾರದು ಅನ್ನುವಂಥ ಮಾತನ್ನು ಕೂಡ ಹೇಳ್ತೇನೆ ಇಲ್ಲೇ ಕಮಿಷನರಿಗೆ ನಾನು ಕಟ್ಟುನಿಟ್ಟಿನ ಆದೇಶ ಕೊಡ್ತೇನೆ ಇನ್ನು ಮುಂದೆ ಯಾವುದೇ ರೀತಿಯ ಕಾನೂನು ಬಾಹಿರ ಫ್ಲೆಕ್ಸ್ಗೆ ಅವಕಾಶವನ್ನು ಕೊಡಬೇಡಿ ಯಾರೇ ನಮ್ಮ ಸ್ಥಾನ ನಿಮ್ಮ ಹೃದಯದಲ್ಲಿ ಇರಬೇಕು ಫ್ಲೆಕ್ಸ್ ಅಲ್ಲಿ ಇವತ್ತು ಹಾಕಿರ್ತಾರೆ ನೀವು ನೋಡ್ರಿ ಈಗ ಅಗ್ದಿ ಬಹಳ ಚಂದವಾಗಿ ನಮ್ಮ ಮೇಲೆ ಹಾಕಿರ್ತಾರೆ ಈ ಫಂಕ್ಷನ್ ಮುಗಿದ್ಕೊಂಡು ರಾತ್ರಿ ಅವ್ರು ತಲುಪಿಕೊಂಡು ಹೋಗ್ಬೇಕಾದ್ರೆ ಅವನ್ನೆಲ್ಲ ಹರಿದು ಉಲ್ಟಾ ಮಾಡಿ ನಮ್ಮನ್ನ ಉಲ್ಟಾ ಮಾಡ್ತೀವಿ ಹೀಗಾಗಿ ಈ ಫ್ಲೆಕ್ಸಿನ ಚಟ ಸರಿಯಲ್ಲ ಅದನ್ನ ಅಲ್ಲಿಗೆ ಬಿಡೋಣ ನಿಮ್ಮ ಹೃದಯದಲ್ಲಿ ಏನು ಸ್ಥಾನ ಗಳಿಸ್ಬೇಕು ಆ ಕೆಲಸವನ್ನು ಮಾಡೋಣ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಧುಸೂದನ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಧುಸೂದನ್ ಮೊನ್ನೆ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ಅನ್ನೋದನ್ನ ಗಮನಿಸ್ತಾ ಇದ್ದೀವಿ ಫ್ಲೆಕ್ಸ್ನಲ್ಲ ನಮಗೆ ಜಾಗ ನಿಮ್ಮ ಹೃದಯದಲ್ಲಿ ಕೊಡಿ ಅಂತ ಹೇಳಿ ಫ್ಲೆಕ್ಸ್ ಅವಶ್ಯಕತೆ ಇಲ್ಲ ಅದರ ವಿರೋಧವಾಗಿ ಮಾತನಾಡಿದ್ರು ಆದರೆ ಜೂನ್ 21ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ರಾಜ್ಯಕ್ಕೆ ಆಗಮಿಸ್ತಾ ಇರೋ ಬೆನ್ನಲ್ಲೇ ಸಂಪೂರ್ಣವಾಗಿ ಕೇಸರಿಮಯ ಮಾಡಿ ಅಂತ ಹೇಳಿ ಕರೆ ಕೊಟ್ಟಿರುವ ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಇದೀಗ ಮತ್ತೊಮ್ಮೆ ಹೋರಾಟಕ್ಕೆ ವಿಪಕ್ಷ ಯಾವ ರೀತಿಯಾಗಿ ಸಜ್ಜಾಗ್ತಾ ಇದೆ ಮಧುಸೂದನ್ ನಿಜಕ್ಕೂ ಜನವಿ ಬಹಳ ಆಶ್ಚರ್ಯ ಆಗುತ್ತೆ ಬಿಜೆಪಿಯ ನಡೆ ಒಂದ್ ಕಡೆ ರಾಜ್ಯದ ಮುಖ್ಯಮಂತ್ರಿಗಳೇ ಹೇಳ್ತಾರೆ ನೇರವಾಗಿ ಫ್ಲೆಕ್ಸ್ ಬ್ಯಾನರ್ ಗಳನ್ನ ಬ್ಯಾನ್ ಮಾಡಿ ಫ್ಲೆಕ್ಸ್ ಬ್ಯಾನರ್ ಗಳಲ್ಲಿ ನೀವು ನಮಗ್ ಜಾಗ ಕೊಡೋಕಂತದ್ದಲ್ಲ ನಿಮ್ಮ ಹೃದಯದಲ್ಲಿ ಜಾಗ ಕೊಡಿ ಅನ್ನೋ ಒಂದು ಮಾತನ್ನ ನೇರವಾಗಿ ಮುಖ್ಯಮಂತ್ರಿಗಳೇ ಹೇಳ್ತಾರೆ ಆದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ನೇರವಾಗಿ ಹೇಳ್ತಾ ಇದಾರೆ ಫ್ಲೆಕ್ಸ್ ಬ್ಯಾನರ್ ಗಳಿಂದ ಇಡೀ ಬೆಂಗಳೂರನ್ನ ಕೇಸರಿಮಯ ಮಾಡ್ಬಿಡಿ ಜೂನ್ 20ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವ್ರ ರಾಜ್ಯಕ್ಕೆ ಬರ್ತಾರೆ ಜೂನ್ 21ನೇ ತಾರೀಕು ಮೈಸೂರಿಗೆ ಹೋಗಿ ಅಲ್ಲಿ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗ್ತಾರೆ 20ನೇ ತಾರೀಕು ನಡೆಯುವ ಅಂತ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಏನೆಲ್ಲ ಒಂದು ಸಿದ್ಧತೆಗಳನ್ನ ಮಾಡ್ಕೋಬೇಕು ಅದರ ಪೂರ್ವಭಾವಿ ಸಿದ್ಧತಾ ಸಭೆ ನಿನ್ನೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದಿದೆ
ಬಿಜೆಪಿಯ ಎಲ್ಲಾ ನಾಯಕರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಬೆಂಗಳೂರಿನ ನಾಯಕರಿಗೆ ಖುದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಕರೆಯನ್ನು ನೀಡಿರುವಂತದ್ದು ಜನವಿ ಇಡೀ ಬೆಂಗಳೂರಿನ ಕೇಸರಿ ಮಯ ಮಾಡಿಬಿಡಿ ಫ್ಲೆಕ್ಸ್ ಬ್ಯಾನರ್ ಗಳಿಂದ ಅಂತ ಬಟ್ ಮುಖ್ಯಮಂತ್ರಿಗಳು ಏನಂತ ಹೇಳಿದ್ರು ನಾನು ಪೀಣ್ಯ ಭಾಗದಲ್ಲಿ ಹೋಗಬೇಕಾದ್ರೆ ನಿಮ್ಮ ಜುಗಲ್ ಬಂದಿ ನೋಡ್ತಾ ಇದ್ದೆ ಫ್ಲೆಕ್ಸ್ ಗಳು ಇರ್ತಾ ಇದ್ವು ಏನಪ್ಪಾ 24 ಗಂಟೆ ಈ ಜನನಾಯಕರು ಯಾವಾಗಲೂ ಫ್ಲೆಕ್ಸ್ ಅನ್ನು ಮೇಂಟೇನ್ ಮಾಡ್ತಾರಲ್ಲ ಹೇಗೆ ಅನ್ನೋ ಒಂದು ಪ್ರಶ್ನೆ ಎದುರಾಗಿತ್ತು ನನಗೆ ಬಟ್ ಫ್ಲೆಕ್ಸ್ ನಗರಕ್ಕೆ ಮಾರಕ ಜನರಿಗೆ ಮಾರಕ ಫ್ಲೆಕ್ಸ್ ಗಳನ್ನು ಬಳಕೆ ಮಾಡಬಾರದು ಬ್ಯಾನರ್ ಗಳನ್ನು ಹಾಕಬಾರದು ಬಂಟಿಂಗ್ಸ್ ಗಳನ್ನು ಹಾಕಬಾರದು ಅಳವಡಿಕೆ ಮಾಡಬಾರದು ಮನುಷ್ಯ ಪ್ರತಿಯೊಬ್ಬನು ಕೂಡ ನೇರವಾಗಿ ಅವನ ಹೃದಯದಲ್ಲಿ ರಾಜಕಾರಣಿಗಳಿಗೆ ಅವಕಾಶವನ್ನ ಕೊಡಬೇಕೇ ಹೊರತು ಫ್ಲೆಕ್ಸ್ ಬ್ಯಾನರ್ ಗಳಲ್ಲ ಕೆಲಸ ಮುಗಿದ ತಕ್ಷಣ ಫ್ಲೆಕ್ಸ್ ಬ್ಯಾನರ್ ಗಳನ್ನು ಉಲ್ಟಾ ಮಾಡಿಬಿಡ್ತಾರೆ ಉಲ್ಟಾ ಮಾಡಿ ನೇರವಾಗಿ ನಮ್ಮನ್ನ ಕೂಡ ಅವರು ಉಲ್ಟವಾಗಿ ತೋರಿಸ್ಬಿಡ್ತಾರೆ ಹೀಗಾಗಿ ಯಾವುದೇ ಕಾರಣಕ್ಕೂ ಫ್ಲೆಕ್ಸ್ ಬ್ಯಾನರ್ ಯೂಸ್ ಮಾಡಬಾರದು ಅಂತ ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ ಬಟ್ ಒಂದ್ ಕಡೆ ನಳಿನ್ ಕುಮಾರ್ ಕಟೀಲ್ ಈಗ ಕೇಸರಿಮಯ ಮಾಡಬೇಕು ಅಂತ ಹೇಳ್ತಿದ್ದಾರೆ ಹೀಗಾಗಿ ಉಗ್ರವಾದಂತಹ ಹೋರಾಟವನ್ನ ಕೋರ್ಟ್ನ ಆದೇಶವನ್ನ ಧಿಕ್ಕರಿಸಿ ಬಿಜೆಪಿಯ ನಡೆಯನ್ನ ಖಂಡಿಸ್ಲಿಕ್ಕೆ ವಿಪಕ್ಷಗಳು ಮುಂದಾಗ್ತಾ ಇದೆ ಒಂದ್ ವೇಳೆ ಏನಾದ್ರೂ ಫ್ಲೆಕ್ಸ್ ಮತ್ತೆ ಬ್ಯಾನರ್ ಗಳನ್ನ ಬಂಟಿಂಗ್ಸ್ ಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಆಗಮನಕ್ಕೆ ಹಾಕಿ ಅವರನ್ನ ಸ್ವಾಗತ ಮಾಡಿದ್ದೆ ಆದ್ರೆ ಜನರಲ್ಲಿ ಓಕೆ ಥ್ಯಾಂಕ್ ಯು ಮಧುಸೂದನ್ ಮಾಹಿತಿಗಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ